ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಟೇಸ್ಟಿಯಾದ ರೆಸಿಪಿ ಉಡುಪಿ ಮಂಗಳೂರು ಕಡೆ ಮಾಡುವಂಥ ಒಂದು ಬೂದು ಕುಂಬಳಕಾಯಿಯ ಸಾಂಬಾರ್. ಇದು ತುಂಬಾ ಚೆನ್ನಾಗಿರ್ತದೆ, ಈಸಿ ಕೂಡ ಹೌದು. ಬನ್ನಿ ಮಾಡೋದು ನೋಡೋಣ ಹೇಗೆ ಅಂತ. ನಾನು ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ, ಅದಕ್ಕೆ ಬೂದು ಕುಂಬಳಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಜೊತೆಗೆ ನೀರನ್ನು ಹಾಕ್ಕೊಳ್ಳೋಣ, ಹಾಗೆ ಅರಿಶಿನ ಹಾಗೂ ಉಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಕುಕ್ಕರಿನಲ್ಲಿ 2 ಸೀಟಿ ಬರೋವರೆಗೆ ಕೂಗಿಸ್ಕೊಂಡ್ರೆ ಆಯಿತು. ಇದಕ್ಕೆ ಬೇಕಾದ ಮಸಾಲೆಗಳನ್ನು ಅರ್ದ್ಕೊಳ್ಳೋಣ. ಹಾಗೆ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ, ಅದಕ್ಕೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 1/2 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, 1/4 ಚಮಚ ಮೆಂತೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ನಾನು ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ, ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಖಾರ ಬೇಕಿದ್ದರೆ ಗುಂಟೂರು ಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹುರಿದಿರುವ ಮಸಾಲೆ, ಹುಣಸೆಹಣ್ಣು ಹಾಗೂ ತುರಿದಿರುವಂಥ ತೆಂಗಿನಕಾಯಿಯನ್ನು ಹಾಕ್ಕೊಂಡು ಅರ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ ಅರ್ಕೊಳ್ತಾ ಇದ್ದೇನೆ. ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಅನ್ನಕ್ಕೆ ಈ ಸಾಂಬಾರನ್ನು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಬೇಳೆ ಮತ್ತು ಬೂದುಕುಂಬಳಕಾಯಿ ಹೋಳನ್ನು ಬೇಯಿಸ್ಕೊಂಡಿದ್ದು ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಅರ್ಧಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೋಣ. ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸಾಂಬಾರು ಸ್ವಲ್ಪ ತಿಕ್ಕಾಗಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ನನ್ನ ವೈವಿಧ್ಯ ಚಾನಲಿನಲ್ಲಿ ಒಳ್ಳೊಳ್ಳೆ ರೆಸಿಪಿಗಳಿವೆ, ಒಮ್ಮೆ ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಬೇಕಿದ್ದರೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಗೂ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಬೆಲ್ಲ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು. ಬೆಲ್ಲವನ್ನು ಹಾಕಿದರೆ ಚೆನ್ನಾಗಿರ್ತದೆ. ಈಗ ಇದು ಸಾಂಬಾರು ಚೆನ್ನಾಗಿ ಕುದಿತಾ ಇದೆ. ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ, ಜೊತೆಗೆ ಉದ್ದಿನಬೇಳೆ ಹಾಗೂ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದ ತಕ್ಷಣ ಕುದಿತಾ ಇರುವಂಥ ಸಾಂಬಾರಿಗೆ ಇದನ್ನು ಸೇರಿಸಿದರೆ ರುಚಿಯಾದ ಬೂದುಕುಂಬಳಕಾಯಿ ಸಾಂಬಾರು ರೆಡಿಯಾಯಿತು. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಈ ರೆಸಿಪಿ ಹೇಗನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.